ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ವಿಶ್ವಗುರು ಬಸವಣ್ಣನವರ ಮೂಲ ಆಶಯವಾಗಿರುವ ಮೇಲು ಕೀಳುಗಳಿಲ್ಲದ ಸಮಾನತೆಯ ಸಮಾಜ ನಿರ್ಮಾಣವೇ ಮತ್ತೆ ಕಲ್ಯಾಣ ಚಳವಳಿಯ ಆಶಯವಾಗಿದೆ ಎಂದು ಗದುಗಿನ ತೋಂಟದಾರ್ಯ ಶ್ರೀ ಸಿದ್ದರಾಮ ಸ್ವಾಮೀಜಿಗಳು ಹೇಳಿದ್ದಾರೆ. ನಗರದ ಎಸ್ಜಿ ಬಾಳೆಕುಂದ್ರಿ ಸಭಾಗೃಹದಲ್ಲಿ ಆಯೋಜಿಸಲಾಗಿದ್ದ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಸಾಣಿಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಆಗಸ್ಟ್ 1 ರಿಂದ 30 ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ಕಲ್ಯಾಣ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಬೆಳಗಾವಿ ನಗರದಲ್ಲಿ ಆಗಸ್ಟ್ 26ರಂದು ಮತ್ತೆ ಕಲ್ಯಾಣ ಕಾರ್ಯಕ್ರಮ ನಡೆಯಲಿದೆ ಎಂದರು. ದೇವರು ಧರ್ಮಗಳ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಗಳು ನಿಲ್ಲಬೇಕು, ಶೋಷಣೆ ಮುಕ್ತ ಸಮಾಜ ನಿರ್ಮಾಣವಾಗಬೇಕು ಎಂಬುದೇ ಬಸವಣ್ಣನವರ ಆಶಯವಾಗಿತ್ತು. ಈಗ ನಾವು 21ನೇ ಶತಮಾನದಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ಆಶಯಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಮರುಸ್ಥಾಪಿಸಬೇಕಾಗಿದೆ. ಬಸವಾದಿ ಶರಣರ ಆಶಯಗಳನ್ನು ನಮ್ಮ ಇಂದಿನ ಯುವ ಪೀಳಿಗೆಗೆ ಹಾಗೂ ಭವಿಷ್ಯದ ಯುವ ಜನಾಂಗಕ್ಕೆ ತಲುಪಿಸಬೇಕಾಗಿದೆ ಎಂದರು. ಬಸವಾದಿ ಶರಣರ ಆಶಯಗಳನ್ನು ಯುವ ಜನರಿಗೆ ಮನವರಿಕೆ ಮಾಡಿಕೊಳ್ಳುವ ದಿಶೆಯಲ್ಲಿ ಮತ್ತೆ ಕಲ್ಯಾಣದಲ್ಲಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಗುವುದು. ನಂತರ ಸಾಮರಸ್ಯದ ನಡೆ, ವೇದಿಕೆ ಕಾರ್ಯಕ್ರಮ, ವಚನ ಸಂದೇಶ ಮತ್ತು ಬಸವಾದಿ ಶರಣರ ಆಶಯಗಳನ್ನು ಪರಿಚಯಿಸುವ ನಾಟಕಗಳ ಪ್ರದರ್ಶನ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಸಾವಳಗೀಶ್ವರ ಸ್ವಾಮೀಜಿ, ಶೇಗುಣಸಿಯ ಮಹಾಂತ ದೇವರು, ಬಸವ ಭೀಮಸೇನೆ ಅಧ್ಯಕ್ಷ ಆರ್ಎಸ್ ದರ್ಗೆ, ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷ ಅರವಿಂದ ಪರಶೆಟ್ಟಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅರುಣ್ ಕಟಾಂಬಳೆ, ಸಂಗಮೇಶ್ ವಾಲಿ, ಎಸ್ವೈ ಹಂಜಿ, ನ್ಯಾಯವಾದಿ ಬಸವರಾಜ್ ರೊಟ್ಟಿ, ಮಹಾನಂದ ಪರಶೆಟ್ಟಿ, ಶಂಕರ್ ಗುಡಸ್, ಅಶೋಕ್ ಮಳಗಲಿ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಮತ್ತೆ ಕಲ್ಯಾಣ ಕಾರ್ಯಕ್ರಮದ ವಿಶೇಷ ರೂಪುರೇಷೆಗಳು ಗೊತ್ತಾಗಿರಬಹುದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಆದರೆ ಇವತ್ತು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವಂಥ ವಿಷಯ ಅದು ಏನು ಅಂದರೆ, 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಸಮಾಜೋಧಾರ್ಮಿಕ ಚಳವಳಿ ನಡೆದು ಹೋಯಿತು. ಆ ಚಳವಳಿಯ ಮೂಲ ಆಸೆ ಏನಾಗಿತ್ತು ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದು. ಜಾತಿ ಮತ ಪಂಥಗಳ ಭೇದವನ್ನು ಮರೆತು ಎಲ್ಲರೂ ಸಮಾನರಾಗಿ ಬರಬಹುದು, ದೇವರು ಧರ್ಮಗಳ ಹೆಸರಿನಲ್ಲಿರುವಂತಹ ಶೋಷಣೆಯನ್ನು ತಪ್ಪಿಸಿ ಶೋಷಣೆ ಮುಕ್ತವಾಗಿರುವಂತಹ ಒಂದು ಸಮಾಜವನ್ನು. ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯೆ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾದ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಬಹುಮತ ಕಳೆದುಕೊಂಡು ಅಲ್ಪ ಮತಕ್ಕೆ ಕುಸಿದಿರುವ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದೇವರಹಿಪ್ಪರಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸೋಮನಗೌಡ ಪಾಟೀಲ್ ಸಾಸನೂರ್ ಅವರು ಭಾಗವಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಮಾಧ್ಯಮದ ಮುಖಾಂತರ ಮೂಲಭೂತ ಸೌಕರ್ಯದ ಕುರಿತು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಮುಖ್ಯ ರಸ್ತೆಗೆ ಹೊಂದಿರುವ ಬೀರೇಶ್ವರ ಸರ್ಕಲ್ ಮತ್ತು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರ ವೃತ್ತಾಕಾರದ ಗುಂಡಿ ಇದ್ದು ಮಳೆಯಾಗಿ ನೀರು ನಿಂತು ಸ್ವಚ್ಛತೆ ಇಲ್ಲದೆ ಜನರು ರೋಗಗಳಿಂದ ಬಳಲುತ್ತಿದ್ದಾರೆ, ಅಪಘಾತಕ್ಕೆ ತುತ್ತಾಗುತ್ತಿದ್ದಾರೆ. ಇದರಿಂದ ಗ್ರಾಮದ ಅನೇಕ ಓಣಿಯಲ್ಲಿ ಹಾಗೂ ಸರ್ಕಲ್ನಲ್ಲಿ ಈ ರೀತಿಯ ಸ್ವಚ್ಛತೆ ಇಲ್ಲದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಆಡಳಿತ ಮಂಡಳಿಯಾಗಲಿ ಯಾವುದೇ ಅಭಿವೃದ್ಧಿಗೆ ಮುಂದಾಗದೆ ಹಾಗೂ ಕೆಲವು ಸಿಬ್ಬಂದಿ ವರ್ಗ ಕೆಲಸದ ವೇಳೆ ಮದ್ಯಪಾನ ಮಾಡಿ ಜನಸಾಮಾನ್ಯರ ಜೊತೆ ಸರಿಯಾಗಿ ವರ್ತನೆ ಇಲ್ಲದಿರುವುದು ಗೊತ್ತಿದ್ದರೂ ಕುರುಡುತನದಿಂದ ವರ್ತಿಸುತ್ತಿರುವುದು ನಾಚಿಕೆಯ ಸಂಗತಿಯಾಗಿದೆ. ಮದಭಾವಿ ಮುಖ್ಯ ರಸ್ತೆ ಸಂಪರ್ಕ ಇದ್ದು ಇದರಂತೆ ಇನ್ನುಳಿದ ಹಳ್ಳಿಗಳ ರಸ್ತೆ ಸಂಪರ್ಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ರಸ್ತೆಯ ಬಗ್ಗೆ ಅಧಿಕಾರಿಗಳಿಗೆ, ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಗೊತ್ತಿದ್ರೂ ಇದು ನಮಗೆ ಸಂಬಂಧ ಇಲ್ಲ ಎನ್ನುವ ಹಾಗೆ ವರ್ತಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು, ವಯಸ್ಕರು, ಗರ್ಭಿಣಿಯರು, ರೋಗಿಗಳು ಸಂಚರಿಸಲು ಸ್ಥಿತಿ ಗಂಭೀರವಾಗಿದೆ. ರಸ್ತೆ ಸಂಪೂರ್ಣ ಗುಂಡಿಗಳ ಸರಮಾಲೆಯಾಗಿದೆ. ಮಳೆಯಾದರೆ ಗುಂಡಿಗಳು ನೀರಿನಿಂದ ತುಂಬಿದಾಗ ಕಾಣಿಸದೆ ಅಪಘಾತಕ್ಕೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ. ರಸ್ತೆಗಳ ಅಗಲೀಕರಣ ಹಾಗೂ ನವಿ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ಅಧಿಕಾರಿಗಳು, ಈ ಭಾಗದ ಶಾಸಕರು 15 ದಿನಗಳಲ್ಲಿ ಬಗೆಹರಿಸದಿದ್ದರೆ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಮಾಧ್ಯಮದ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ. ಜನರಿಗೆ ಸ್ಪಂದನೆ ನೀಡಿ ಆಗುವ ತೊಂದರೆಗಳನ್ನು ಸರಿಪಡಿಸದೇ ಇದ್ದರೆ ಅವರು ವಿರುದ್ಧ ಅವರಿಗೆ ಕಾನೂನು ಪ್ರಕಾರವಾಗಿ ಒಂದು ಕಠಿಣವಾದ ಒಂದು ಉಗ್ರ ಹೋರಾಟ ಮೂಲಕ ಅವರಿಗೆ ಬಿಸಿ ಮುಟ್ಟುವಂತ ಕೆಲಸವನ್ನು ಮಾಡ್ತೇನೆ ಎಂದು ಮಾತನ್ನು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಪ್ರವೀಣ್ ನಾಯಕ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿಗಳು. ಮಧುಬಾವಿ ರಸ್ತೆ ಅಭಿವೃದ್ಧಿ ಬಗ್ಗೆ ಏನು ಹೇಳಬೇಕು? ಇವತ್ತು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಧುಬಾವಿ ಗ್ರಾಮದ ಬಗ್ಗೆ ಮೊದಲು ಹೇಳಬೇಕಂದ್ರೆ
ಮೇನ ಬಿಆರ್ಎಸ್ಎಫ್ ಸರ್ಕಲ್ ಹಾಗೂ ಸರ್ಕಾರಿ ಆಸ್ಪತ್ರೆ ಹತ್ತಿರ ಇರುವಂತಹ ಗುಂಡಿಗಳಿಂದ ನೀರು ತುಂಬಿ ಅಲ್ಲಿ ಮಳೆಗಾಲದಲ್ಲಿ ಅಕ್ರಮ ಜಾನುವಾರು ಸಾಗಾಟ ಹಿಂದೂಪರ ಸಂಘಟನೆಯ ದಾಳಿ ನಡೆಸಿ 40 ಜಾನುವಾರುಗಳನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಪ್ರಕಾಶ್ ಎಲೆಕ್ಟ್ರಿಕಲ್ ಎದುರು ಒಳಬದಿಯ ಜಾಗದಲ್ಲಿ ಅಕ್ರಮವಾಗಿ ಲಾರಿಗಳ ಮುಖಾಂತರ ಗೋವು ಸಾಗಾಟ ಮಾಡುತ್ತಿದ್ದನ್ನ ಕಂಡು ಹಿಂದೂಪರ ಕಾರ್ಯಕರ್ತರು ಪೊಲೀಸ್ನವರಿಗೆ ಹಿಡಿದುಕೊಟ್ಟಿರುವ ಘಟನೆ ನಡೆದಿದೆ. ಈ ಸಮಯದಲ್ಲಿ ಕೆಲವರು ಪೊಲೀಸ್ನವರು ಹಾಗೂ ಅಲ್ಲಿದ್ದ ಹಿಂದೂಪರ ಕಾರ್ಯಕರ್ತರನ್ನ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಹಾಗೂ ಹಲ್ಲಿಗೆ ಮುಂದಾದರು ಎಂದು ತಿಳಿದು ಬಂದಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಲತೇಶ್ ಕುಮಾರ್ ಭೇಟಿ ನೀಡಿ ಗೋವುಗಳನ್ನ ವಶಕ್ಕೆ ಪಡೆದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಗೋವುಗಳನ್ನ ರಕ್ಷಿಸುವಲ್ಲಿ ಹಿಂದೂಪರ ಕಾರ್ಯಕರ್ತರಾದ ನಂದೀಶ್, ಬಿಎಂ, ಎಸ್ಟಿ ಮಹಾದೇವ್ ಸ್ವಾಮಿ, ನಮೋ ಮಂಜು ಶಿವಪುರ್, ನಾಗೇಂದ್ರ ಪಾನು, ಚಂದ್ರು ವೀರನ್ಪುರ್, ಸುರೇಶ್ ಕಲ್ಲಿ ಗೌಡನಹಳ್ಳಿ, ಕಿರಣ್, ವಿನಯ್ ಭಾಗವಹಿಸಿದ್ದರು. ಲೇಖವ್ಯೂ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ಆಫ್ ಅವೆನ್ಯೂ ಗ್ರಾಮ್ ಸಂಯೋಜನೆಯಲ್ಲಿ 29 ಬೆಳಗಾವಿಯಲ್ಲಿ ಹಾಫ್ ಮ್ಯಾರಥಾನ್ ನಡೆಸಲಾಗುವುದು ಎಂದು ಸಂಘಟನಾ ಚೇರ್ಮನ್ ಶಶಿಕಾಂತ್ ಕುಲಗೋಡ್ ಹೇಳಿದರು. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಗ್ಯ ಜಾಗೃತಿ ಮತ್ತು ಸಾಮಾಜಿಕ ಜಾಗೃತಿ ನೀಡುವ ಉದ್ದೇಶದಿಂದ 29 ಲೇಖವ್ಯೂ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ಆಫ್ ಅವೆನ್ಯೂಗ್ರಾಮ್ ಸಂಯೋಜನೆಯಲ್ಲಿ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದ್ದು, ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ವೈಯಕ್ತಿಕ ಹೊಣೆ ಎಂದು ಸಂದೇಶ ನೀಡಲು ಮತ್ತು ನಗರದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ನೀಡಲು ಮತ್ತು ನಾಗರಿಕರಲ್ಲಿ ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮ್ಯಾರಥಾನ್ ಮೂಲಕ ಮಾಡಲಾಗುತ್ತಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಇತರ ರಾಜ್ಯಗಳಿಂದ 5,000 ಹೆಚ್ಚು ಓಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, 5 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 21 ಕಿಲೋಮೀಟರ್ಗಳಾಗಿ 3 ರೀತಿಯಲ್ಲಿ ಬೆಳಗಾವಿ ಹಾಫ್ ಮ್ಯಾರಥಾನ್ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರಾಜೇಶ್ ಕುಮಾರ್ ತೆಲಗಾನ್, ಉಮೇಶ್ ರಾಮಗುರುವಾಡಿ, ಸಂಜಯ್ ಹೊಸಳಿ, ವಿನಯ್ ಕುಮಾರ್ ಬಾಳಿಕಾಯಿ, ಕೀರ್ತಿರಾಯ್ ಮಾನೆ, ಕುಲ್ದೀಪ್ ಹಂಗರಗೇಕರ್ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. It's going to be starting from CPA. It's going to be a mega event with participation of more than 5,000 runners, not only from Belgaum, but from Karnataka, Maharashtra and Goa. And last year we also had participants from Gujarat. This event is being managed professionally by a group called You Too Can Run, which conducts its runs in a very professional manner. Running is considered one of the important fitness regimes to maintain good health, and it doesn't cost much money to start running. Just a pair of shoes and people can start looking after their health and fitness. Unlike getting into a gym or various other activities which need much more of investment. ಎಂಕೆ ಹುಬ್ಬಳ್ಳಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಮೇಲೆ ಆಗುವ ದೌರ್ಜನ್ಯವನ್ನ ತಡೆ ಕುರಿತಾಗಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಎಂಕೆ ಹುಬ್ಬಳ್ಳಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಮೇಲೆ ಆಗುವ ದೌರ್ಜನ್ಯ ತಡೆ ಕುರಿತಾಗಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮ ಜರುಗಿತ್ತು. ಆಗ ಇನಾಮದಾರ್ ಅವರು ಮಿನಿಸ್ಟರ್ ಇದ್ದಂಥ ಸಂದರ್ಭದಾಗ, ಮಾನವ ಸಂಪನ್ಮೂಲ ಸಚಿವರು ಇದ್ದಂಥ ಸಂದರ್ಭದೊಳಗೆ ಒಂದು ಕಾರ್ಯಕ್ರಮ ಹುಣಸಿಕಟ್ಟಿ ಒಳಗಿತ್ತು. ಅದನ್ನು ಬಿಟ್ಟರೆ ಇಲ್ಲಿ ಆಗ್ತಾ ಇದೆ. ಅದಕ್ಕೆ ಈ ಆಗುವಂಥ ಸಂದರ್ಭದಲ್ಲಿ ನಂದು ಏನು ಸಲಹೆ ಅಂತಂದ್ರೆ, ಈ ಏನು ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ, ಈ ಕುಡಿದು ಡ್ಯಾನ್ಸ್ ಮಾಡಲು ಹೋಗಿ ಯುವಕನೊಬ್ಬ ಜೀವ ಕಳೆದುಕೊಂಡ ಘಟನೆ ಹುಬ್ಬಳ್ಳಿಯ ಕೋಟ್ ವೃತ್ತದಲ್ಲಿರುವ ತೃಪ್ತಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದಿದೆ.
ಮೂವತ್ತು ವರ್ಷದ ಅರುಣ್ ಕುಮಾರ್ ನವಲೆ ಪ್ರಾಣ ಕಳೆದುಕೊಂಡ ಯುವಕ. ಪುಣೆಯ ಮೂಲದ ಯುವಕ ಗೆಳೆಯರೊಂದಿಗೆ ಕೆಲಸದ ನಿಮಿತ್ತ ಹುಬ್ಬಳ್ಳಿಗೆ ಬಂದಿದ್ದ. ರೂಮ್ನಲ್ಲಿ ಯುವಕರು ಕುಡಿದು ಡ್ಯಾನ್ಸ್ ಮಾಡುತ್ತಿದ್ದರು. ಡ್ಯಾನ್ಸ್ ಮಾಡುವ ವೇಳೆ ರೂಮ್ನ ಕಿಟಕಿಯಿಂದ ಯುವಕ ಆಯೆ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಹೋಟೆಲ್ನಲ್ಲಿ ನಾಲ್ಕನೇ ಮಹಡಿಯಿಂದ ಕೆಳಗೆ ಬಿದ್ದ ಪರಿಣಾಮ ಯುವಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಉಪನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏನು ಹಾರ್ಬೇಕಂತೂ ಬಿತ್ತು ಬಿಡ್ರಿ ಗೌರ್ಮೆಂಟ್ ಏನು ಮಾಡ್ತೀವಿ ಬೀಳ್ತದೆ ಸರ ಇವತ್ತು ಬಹುಮತ ಸಮೇತ ಹೋಗ್ಬೇಕಲ್ಲ ಅಸೆಂಬ್ಲಿ ಅವ್ರಲ್ಲ ದಿಲ್ಲಾಗ ಹೋಗಿ ಕುಂತಾರಲ್ಲ ಅಲ್ಲ ಅವ್ರು ಹೋದ್ರಿ ಅವ್ರು ಬರೋಂಗಿಲ್ಲ ಹ್ಞೂ ಬಟ್ ಇಲ್ಲಿ ಇದನ್ನು ಬಹುಮತ ಸಮೇತ ಅದಕ್ಕೆ ಅದಕ್ಕೆ ಬಿದ್ದು ಬಿಡೋದು ಗೌರ್ಮೆಂಟು ಇನ್ನೊಂದು ಸರ್ ಮಾಡ್ತೀವಿ ಇನ್ನೂ ಕೋರ್ಟ್ನಾಗ ಇವತ್ತೈದಲ್ಲ ಮಧ್ಯಾಹ್ನ ಅಲ್ಲ ಏನೇ ಮಾಡಿದ್ರೆ ಬಹುಮತ ಸಾಬೀತು. ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಆಗಬೇಕೆಂದ್ರೆ ಬಹಳಷ್ಟು ಕಾಲ ಬೇಕೆಂಬ ಭಾವನೆ ಜನರಿಗಿದೆ. ಇದಕ್ಕೆ ಗೈಗನ್ನಡಿ ಎಂಬಂತೆ ತನ್ನ ಹೊಲಕ್ಕೆ ಸಂಬಂಧಿಸಿದ ದಾಖಲೆ ನೀಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆಂದು ಆರೋಪಿಸಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ರಾಯನಾಳ್ ಗ್ರಾಮದ ಯುವಕ ಶಿವಾನಂದ್ ಮಾಶೆಟ್ಟಿ ಕಳೆದ ಒಂದು ತಿಂಗಳಿನಿಂದ ಹೊಲಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿಗಾಗಿ ಗ್ರಾಮ ಪಂಚಾಯತಿಗೆ ಅಲೆದಾಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ನೊಂದ ಯುವಕ ತನ್ನ ದಾಖಲೆಯ ಪತ್ರಗಳಿಗಾಗಿ ಕಚೇರಿ ಎದುರುಗಡೆ ಮಲಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಇನ್ನು ಕಳೆದ ಎರಡು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ಈವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅವರಿಗೆ ಸ್ಪಂದಿಸಿಲ್ಲ. ಈ ಕಾರಣದಿಂದ ಅಧಿಕಾರಿಗಳು ಕೇವಲ ಹಣ ನೀಡಿದರೆ ಮಾತ್ರ ದಾಖಲೆಯನ್ನು ನೀಡುತ್ತಾರೆ, ಹಣ ಇಲ್ಲದೆ ಹೋದರೆ ದಾಖಲಾತಿಗಾಗಿ ಅಲೆದಾಡಿಸುತ್ತಾರೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರಿಸದೆ ಹೋದರೆ ಉಗ್ರ ಹೋರಾಟ ಹಾಗೂ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಳೆರಾಯನ ಕೃಪೆಗಾಗಿ ನಡೆಯಿತು ಬೃಹತ್ ಕುಂಭಾಭಿಷೇಕ. ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ 3 ಕಿಲೋಮೀಟರ್ ವರೆಗೆ ನಡೆದ ಕುಂಭ ಮೆರವಣಿಗೆ ಕುಂಭ ಮೆರವಣಿಗೆ ಮಂಟಪ ಕಟ್ಟಿಯಿಂದ ಕಮರಿಮಠದವರೆಗೆ ನಡೆದ ಕುಂಭೋತ್ಸವದಲ್ಲಿ ಪಾಲ್ಗೊಂಡ 201 ಜನ ಮಹಿಳೆಯರು ಕುಂಭ ಹೊತ್ತು ಗಮನ ಸೆಳೆದರು. ಶಾಲಾ ವಿದ್ಯಾರ್ಥಿನಿಯರಿಂದ ಮಳೆರಾಯನಿಗೆ ಪ್ರಾರ್ಥನೆಯಾಯಿತು. ಈ ಮೆರವಣಿಗೆಯ ಸಾನ್ನಿಧ್ಯವನ್ನ ವಹಿಸಿದ ಬಂಧನಾಳದ ಪೂಜ್ಯ ಶ್ರೀ ವೃಷಭಲಿಂಗ ಮಹಾಶಿವಯೋಗಿಗಳು ಹಾಗೂ ಹಳಿಂಗಳಿಯ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿ. ಕುಂಭ ಮೇಳದೊಂದಿಗೆ ಗುರು ಶಿಷ್ಯರ ಶಿಲಾಮೂರ್ತಿಗಳ ಭವ್ಯ ಮೆರವಣಿಗೆ ನಡೆಯಿತು. ವಾದ್ಯ ಮೇಳದೊಂದಿಗೆ ನಡೆದ ಗುರು ಸಂಘನ ಬಸವ ಶ್ರೀಗಳು ಶಿಷ್ಯ ಸಿದ್ದಲಿಂಗ ಮಹಾರಾಜರ ಶಿಲಾಮೂರ್ತಿಗಳ ಭವ್ಯ ಮೆರವಣಿಗೆ ಉತ್ಸವದಲ್ಲಿ ಬರಗುಡಿ, ಲೋಣಿ, ಕೇಡಿ, ಅಹಿರಸಂಗ, ಆಳೂರು, ಇಂಡಿ, ಲಚ್ಚಾಣ ಸೇರಿದಂತೆ ವಿವಿಧ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಾಡಿನಲ್ಲಿ ಸಂಕಷ್ಟದಲ್ಲಿರುವ ರೈತರನ್ನ ರಕ್ಷಿಸಲು ಮಳೆರಾಯನಿಗಾಗಿ ಆರಾಧಿಸುವ ಭಕ್ತರ ಕಾರ್ಯ ಸ್ಮರಣೀಯ ಎಂದ ಬಂಧನಾಳ ಶಿವಯೋಗಿಗಳು. ಬರಗಾಲಕ್ಕೆ ಪ್ರಸಿದ್ಧವಾಗಿರುವಂಥ ಜಿಲ್ಲೆ, ಸುಮಾರು 5-6 ವರ್ಷಗಳಿಂದ ಮಳೆಯನ್ನು ಕಾಣದೇ ಇರತಕ್ಕಂಥ ನಮ್ಮ ರೈತ ಬಾಂಧವರು ಇವತ್ತು ಕಂಗಾಲಾಗಿದ್ದಾರೆ. ಆ ರೈತರು ಕಂಗಾಲಾಗಿರ್ತಕ್ಕಂಥ ರೈತರಿಗೆ ವರುಣನ ಕೃಪೆ ಅವಶ್ಯ ಇರೋದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕುಂಭಮೇಳವನ್ನು ಮಾಡಿ ಆ ಕುಂಭಮೇಳದ ಮುಖಾಂತರವಾಗಿ ವರುಣನ ಕೃಪೆ ಆಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಇವತ್ತು ಎಲ್ಲರ ಮನಸ್ಸಿನೊಳಗೆ ಸದ್ಗುರುವಾಗಿರ್ತಕ್ಕಂಥ ಸಂಗನ ಬಸವ ಮಹಾಶಿವಯೋಗಿ ಜೊತೆಗೆ ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಒಂದು ಆಸೆಯಂತೆ ಇವತ್ತು ಸಕಲ ಸದ್ಭಕ್ತರ ಮನದೊಳಗೆ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪವನ್ನು ಈಡೇರಿಸ್ತಕ್ಕಂಥ ನಿಟ್ಟಿನೊಳಗೆ ಇವತ್ತು ಲಚ್ಚಾಣದ ಯಾವತ್ತೂ ಸರ್ವಧರ್ಮದ ಸಮಸ್ತ ಸದ್ಭಕ್ತರು ಕುಂಭಮೇಳವನ್ನು ಆಯೋಜನೆ ಮಾಡಿ ಇವತ್ತು ಆ ಕುಂಭಮೇಳವನ್ನು ಪೂಜ್ಯ ಉಭಯರ ಪಾದಕ್ಕೆ ಸಲ್ಲಿಸಿ ವರುಣ ಕೃಪೆಯನ್ನು ಪ್ರಾರ್ಥಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕ್ಷೇತ್ರದ
ಸಿಂದಗಿ ತಾಲೂಕಿನ ಕೋರ್ಬಾರ್ ಬ್ರಿಡ್ಜ್ 12 ಕಿಲೋಮೀಟರ್ ಕಾಮಗಾರಿ ಪ್ರಾರಂಭಿಸುವ ಕುರಿತು ಕೆಬಿಜಿಎನ್ಎಲ್ ಕಚೇರಿ ಭೋರ್ಗಿ ಪುರ್ದಾಳ ಗ್ರಾಮಸ್ಥರಿಂದ ಮುತ್ತಿಗೆ ಹಾಕಲಾಯಿತು. ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿರುವ ಕೃಷ್ಣ ಭಾಗ್ಯಜಲ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದರು. ನೂರಾರು ರೈತ ಮುಖಂಡರು ಸೇರಿ ನಮಗೆ ಕೋರ್ಟ್ ಆದೇಶವಿದ್ದರೂ ಎಜುಕೇಟೆಡ್ ಇಂಜಿನಿಯರ್ ರವಿ ನಾಯಕ್ ಅವರು ಸ್ವಜಾತಿ ಪ್ರೇಮವನ್ನ ತೋರುತ್ತಿದ್ದಾರೆ. ಇದರಿಂದ ನೂರಾರು ರೈತರಿಗೆ ಅನ್ಯಾಯವಾಗುತ್ತಿದೆ. ನ್ಯಾಯಾಲಯದ ಆದೇಶವಿದ್ದರೂ ಇಂತಹ ಅಧಿಕಾರಿಗಳು ಜಾತಿ ಪ್ರೇಮ ಮಾಡುವುದು ಕಾನೂನಿಗೆ ದ್ರೋಹ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲು ಅವರು ಮಾತನಾಡಿ, ಆಧುನಿಕ ಭಗೀರಥವೆಂದು ಕರೆಸಿಕೊಂಡ ಎಂಬಿ ಪಾಟೀಲ್ ಅವರ ಜಿಲ್ಲೆಯಲ್ಲಿ ಇಂತಹ ಅಧಿಕಾರಿಗಳಿಂದ ಅಂತಹ ನಾಯಕರಿಗೆ ಕೆಟ್ಟ ಹೆಸರು ಎಂದು ತಿಳಿಸಿದರು. ಕೂಡಲೇ ನಮಗೆ ನ್ಯಾಯ ದೊರಕಿಸಿ ಕೊಡುವವರೆಗೂ ನಾವು ಸ್ಥಳವನ್ನ ಬಿಟ್ಟು ಕದಲುವುದಿಲ್ಲ ಎಂದು ತಿಳಿಸಿದರು. ಇವತ್ತ ಈ ಕಾಮಗಾರಿ ವಿಳಂಬ ಆಗಿದೆ. ಈಗಾಗಲೇ ಅವನಿಗೆ ಆ ರೈತರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವಂತಹ ಪೋರ್ವನ್ನ ಮತ್ತು ಶಿಕ್ಷವನ್ನ ಮತ್ತು ದುಡ್ಡನ್ನ ಅವರ ಅಕೌಂಟಿಗೆ ಜಮಾ ಆಗಿದ್ದು ನಿಜವಿರುತ್ತದೆ. ಆದರೂ ಸಹ ಈ ಅಧಿಕಾರಿ ಮತ್ತು ಆ ಹೊರದ ಒಬ್ಬ ಹಿತಾಸಕ್ತಿ ಕಾಯುವುದರ ಸಲುವಾಗಿ ಇಂಥ ಒಂದು ದೊಡ್ಡ ಈ ಎಲ್ಲ ರೈತರಿಗೆ ಘೋರ ಅನ್ಯಾಯವನ್ನ. ಶಾಲೆಯಲ್ಲಿ ವಿಷಜಂತು ಕಚ್ಚಿ ವಿದ್ಯಾರ್ಥಿಯೋರ್ವ ಮೃತಪಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ಸ್ನೇಹ ಸದನ್ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ಕಲಿಯುತ್ತಿದ್ದ ವಿದ್ಯಾರ್ಥಿ ಆಕಾಶ್ ನಾಗಪ್ಪ ಕುಂಬಾರ್ ಎಂಬ ಮಗುವಿಗೆ ವಿಷಜಂತು ಕಚ್ಚಿ ಮೃತಪಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೃತಪಟ್ಟ ಬಾಲಕನ ಸಂಬಂಧಿಕರು ಶಾಲೆ ಮುಚ್ಚಬೇಕೆಂದು ಪ್ರತಿಭಟನೆ ಮಾಡಿ ನನ್ನ ಮಗನಿಗೆ ನ್ಯಾಯ ಸಿಗುವವರೆಗೂ ಶಾಲೆ ಮುಚ್ಚಬೇಕೆಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ತಂದೆ ತಾಯಿಗೆ ಸಾಂತ್ವನ ಹೇಳಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ನಾಲ್ಕು ಒಂದು ವಾರ ಆಯ್ತು ಸಾಲಿ ಮುಚ್ಚಿ, ಯಾವಾಗ ಚಾಲು ಮಾಡ್ತಿರತ್ತೆ ಕೇಳ್ಕೊಳಕ್ ಬಂದಿದ್ರು. ನಾವು ನಾಲ್ಕು ಯಾವುದೇ ಕಾರಣದಿಂದ ಇದು ಸತ್ತ ಮಗು ನಮ್ದು ಅದು ಅವ್ರಲ್ಲ, ಆದ್ರೂ ದುಃಖ ಬಹಳ ಆಯ್ತು. ನನ್ನ ಮಗಳು ಕ್ಲಾಸ್ ಮಿಂಟ್ ಇರಲ್ಲ, ಹುಡುಗ ಆಕಾಶ ನನ್ನ ಮಗ ಕೂಡ ನಿಜವಾಗ್ಲು ಹೇಳ್ಬೇಕಂದ್ರ ಆದ್ರೆ ಆಯ್ತು. ಮಂಡ್ಯ ಜಿಲ್ಲೆಯ ಮಂಡ್ಯ ಬೋಕನಕೆರೆ ಹೋಬಳಿಯ ಚಿಕ್ಕ ಗಾಡಿಗನಹಳ್ಳಿ ಗ್ರಾಮದಲ್ಲಿ ಆಸ್ತಿಗಾಗಿ ಸವತಿಯರ ನಡುವೆ ಘರ್ಷಣೆ ನಡೆದಿದೆ. 35 ವರ್ಷದ ಲಕ್ಷ್ಮಿ ಅವರಿಗೆ ಕಿರಿಯ ಹೆಂಡತಿ ಮಂಜಮ್ಮ, ಪತಿ ಕೃಷ್ಣಯ್ಯ ಮತ್ತು ಮಗ ಅವಿಕಿರಣ್ ಅವರು ಸೇರಿಕೊಂಡು ಮಚ್ಚು ಮತ್ತು ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ತಲೆ ಮತ್ತು ಎದೆಯ ಭಾಗಕ್ಕೆ ತೀವ್ರ ಪೆಟ್ಟಾಗಿದ್ದು ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲಕ್ಷ್ಮಿ ಅವರು ರಕ್ಷಣೆ ಕೋರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹಾಂ, ಏನು ಏನಿದು ಗಲಾಟೆ? ಸರ್, ಚಿಕ್ಕಡಗ್ನಳ್ಳಿ ನಾನು ಹಿರಿಯ ಹೆಂಡತಿ. ಹಿರಿಯ ಹೆಂಡತಿ ಆಸ್ತಿಗೋಸ್ಕರ ಮನೆಗೋಸ್ಕರ ಹೋದೆ. ಅಲ್ಲಿ ಹಿಡ್ಕೊಂಡು ಮಗ ಗಂಡ ಮೂರು ಜನ ಹಿಂಗೆ ಹಿಡ್ಕೊಂಡು ಹೊಡೆದವ್ರೆ. ಕಂಪ್ಲೇಂಟ್ ಕೊಟ್ಟಿದೆ. ಕಂಪ್ಲೇಂಟ ನಮ್ಮೂರ ಯಜಮಾನರೆಲ್ಲ ಸೇರಿ ರಾಜಿ ಮಾಡವ್ರೆ. ನನಗೆ ಗೊತ್ತಿಲ್ಲ ಹಿಂಗೆ ಅಂತ. ಹಿಂಗೆ ಕೊಲೆ ಹೆದರಿಕೆ ಮಾಡವ್ರೆ. ಇನ್ನೊಂದು ಸತಿ ಆಸ್ತಿಗೆ ಏನಾದ್ರು ಬಂದರೆ ನಿಮ್ಗೆ ಕೊಲೆ ಮಾಡ್ತೀನಿ ಅಂತ ಎದುರಿಸವ್ರೆ. ಸರ್, ಈಗ ಏನಾಗಬೇಕು ಅಂತೀರಿ? ಈಗ ನನಗೆ ಅರ್ಧ ಆಸ್ತಿ ಬರಬೇಕು, ಮನೆ ಬರಬೇಕು ಅಷ್ಟೇ. ಆಮೇಲೆ ನಿಮ್ಗೆ ರಕ್ಷಣೆ ಕೊಡಬೇಕು? ರಕ್ಷಣೆ ಕೊಡಬೇಕು, ಪೊಲೀಸ್ನವ್ರು ರಕ್ಷಣೆ ಕೊಡಬೇಕು ನನಗೆ. ಸರ್, ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಸರ್, ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಕೃಷ್ಣರಾಜು ಮತ್ತು ಯೋಜನಾ ನಿರ್ದೇಶಕರಾದ ಗಣಪತಿ ನಾಯಕ್ ಅವರ ನೇತೃತ್ವದಲ್ಲಿ ತಾಲೂಕು ಪ್ರಗತಿ ಪರಿಶೀಲನಾ ಸಭೆಯು ನಡೆಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬದ್ಧತೆಯಿಂದ ಕೆಲಸ ಮಾಡಿ ಸರ್ಕಾರದ ಕಾರ್ಯಕ್ರಮಗಳನ್ನು ಫಲಪ್ರದವಾಗಿ ಜಾರಿಗೆಗೊಳಿಸಿ ಬಡಜನರ ಸೇವೆಯಲ್ಲಿ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕೆಂದು ಯೋಜನಾ ನಿರ್ದೇಶಕ ಗಣಪತಿ ನಾಯಕ್ ಮನವಿ ಮಾಡಿದರು. ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮವಹಿಸಿ ಕೆಲಸ ಮಾಡಬೇಕು. ಶುದ್ಧವಾದ ಕುಡಿಯುವ ನೀರಿನ ಸರಬರಾಜು ಮಾಡುವುದು ಗ್ರಾಮ ಪಂಚಾಯತಿಗಳ ಕರ್ತವ್ಯವಾಗಿದೆ ಎಂದು ಹೇಳಿದ ಉಪ ಕಾರ್ಯದರ್ಶಿ ಗಣಪತಿ ನಾಯಕ್, ಸರ್ಕಾರಿ ಯೋಜನೆಗಳ ಲೆಕ್ಕ ಶೀರ್ಷಿಕೆಯ ಹಣವನ್ನು ನಿಖರವಾಗಿ ಖರ್ಚು ಮಾಡಿ ಲೆಕ್ಕಪತ್ರಗಳು ಹಾಗೂ ಯೋಜನೆಯ ಯಶಸ್ವಿಯ ಬಗ್ಗೆ ಗಮನಹರಿಸಿ ಕೆಲಸ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿ ರವಿಕುಮಾರ್, ಉಪ ಕಾರ್ಯದರ್ಶಿ ಎನ್ಡಿ ಪ್ರಕಾಶ್, ಮುಖ್ಯ ಯೋಜನಾಧಿಕಾರಿ ಧನುಷ್, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವೈ
ಎನ್ ಚಂದ್ರಮೌಳಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದ್ದರು. Don't wait to entire amount to be get released. Now you just start processing the beneficiary IK ಇರ್ಬೋದು, ಇನ್ನೊಂದು ಏನು ಇರ್ಬೋದು, ಇನ್ನು ಈಗಲೇ ನೀವು ದಯವಿಟ್ಟು ಅದನ್ನೀಗ ನೀವು ಈ ಗ್ರಾಮ ಸಭೆಗಳಾಗ್ತಿರೋದ್ರಲ್ಲಿ ಆಯ್ಕೆ ಮಾಡಿ ಇಟ್ಕೊಂಡ್ರೆ ನೀವು ಆ್ಯಸ್ ಆ್ಯಂಡ್ ವೆನ್ ಫಂಡ್ ರಿಲೀಸ್ ಆಗ್ತಾ ಇದ್ದಂಗೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ದಟ್ ಈಸ್ ಒನ್ ಥಿಂಗ್. ಇಲ್ಲಾಂತಂದ್ರೆ ಏನಾಗುತ್ತೆ, ಇಯರ್ ಎಂಡಲ್ಲಿ ಮಾಡ್ಲಿಕ್ಕೆ ಹೋಗ್ತೀರಿ, ಅಮೌಂಟ್ ಲ್ಯಾಪ್ಸಸ್ ಆಗ್ತಿದ್ದಾವೆ, ಅದೆಲ್ಲ ಆಗಬಾರ್ದು. ಓಕೆ, ಸೊ ಸ್ಪೆಷಲಿ ಎಸ್ ಸಿ ಪಿ ಟಿ ಎಸ್ ಪಿಗಳು ಕೂಡ ಅಷ್ಟೇ ಇದ್ದೀನಿ. ಆಮೇಲೆ ಕಾರ್ಯದರ್ಶಿ ಅವರಿಗೆ ತಿಳಿಸಿದ್ದೀವಿ, ಮೊನ್ನೆ ಡಿ ಸಿ ಅವರಿದ್ದರು, ಅವರು ಕೂಡ ಮಾತಾಡಿದ್ದಾರೆ. ಬಟ್ ನಾವು ಪೂರ್ವಭಾವಿಯಾಗಿ ನಾವು ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಉಂಡಾಮನಿಗೆ ಕೇಡು ಬಯಸುವ ದ್ರೋಹಿ, ನಯವಂಚಕ, ಪಕ್ಷ ದ್ರೋಹಿ. ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷ ಬಿಟ್ಟು ಹೋಗುತ್ತಿರುವುದರಿಂದ ಪಕ್ಷಕ್ಕೆ ಹಿಡಿದಿದ್ದ ಗ್ರಹಣ ಬಿಟ್ಟಂತಾಗಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ವೆಂಕಟ ಸುಬ್ಬೇಗೌಡ ತಿರುಗೇಟು ನೀಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ವರ್ಗದವರು ಸೇರಿದಂತೆ ಅವರ ಪುತ್ರಿಯಾದ ಡಾಕ್ಟರ್ ಅನಸೂಯಮ್ಮ, ಶೈಲಜಾ ಅವರು ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡಿಲ್ಲ. ಗೌಡರ ಕುಟುಂಬದ ಬಗ್ಗೆ ಶಾಸಕರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದನ್ನು ತಕ್ಷಣ ನಿಲ್ಲಿಸಿ ಪಕ್ಷ ಬಿಟ್ಟು ಗೌರವಯುತವಾಗಿ ಹೋಗಬೇಕು, ಇಲ್ಲದಿದ್ದರೆ ಶಾಸಕರ ವಿರುದ್ಧ ಜನಾಂದೋಲನ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ ವೆಂಕಟ ಸುಬ್ಬೇಗೌಡರು, ತಾಲೂಕಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರವು 500 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಬಿಜೆಪಿ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಜೆಡಿಎಸ್ ಪಕ್ಷ ಹಾಗೂ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸಿ ಶಾಸಕರು ವಲಸೆ ಹೋಗುತ್ತಿದ್ದು ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಮತದಾರರನ್ನು ಅನಾಥರನ್ನಾಗಿ ಮಾಡುತ್ತಿದ್ದಾರೆ. ಶಾಸಕ ನಾರಾಯಣಗೌಡ ದ್ವಿಮುಖ ವ್ಯಕ್ತಿತ್ವ ಹೊಂದಿರುವ ರಾಜಕಾರಣಿಯಾಗಿದ್ದು ಅವರ ನಡೆನುಡಿ ಮಾತುಕತೆ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಿದೆ ಎಂದು ಮುಖಂಡ ಬಸ್ ಕೃಷ್ಣೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮದಾಸ್, ಎಪಿಎಂಸಿ ನಿರ್ದೇಶಕ ಸಂಗಾಪುರ್ ಶಶಿಧರ್, ತಾಲೂಕು ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ರಾಮೇಗೌಡ, ದಡದಹಳ್ಳಿ ಅತೀಕ್, ದರ್ಶನ್ ಸೇರಿದಂತೆ ನೂರಾರು ಜನರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನಮ್ಮ ಜನಪ್ರತಿನಿಧಿಗಳೇ ಮಾಡ್ತಿದ್ರು, ಈಗ ನಮ್ಮ ಅವ್ರು ಪರ್ಮನೆಂಟ್ ಆಗಿ ನಮ್ಮ ಹತ್ರ ಬರ್ತಾ ಇಲ್ಲ, ಅವ್ರು ಸಿಗಲ್ವೇನೋ ಅನ್ನೋದು ಮಾತಕ್ಕ ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಬೆನ್ನೆಲುವಾಗಿ ನಿಂತಿದ್ದಾರೆ, ಕಾರ್ಯಕರ್ತರೇ ನಮ್ಮ ಪಕ್ಷದ ಆಸ್ತಿ. ಅದರಿಂದ ನಾರಾಯಣಗೌಡರು ಹೋಗೋದ್ರಿಂದ ಅಲ್ಲಿ ತೃಪ್ತಿ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾನು ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಜಗದೀಶ್ ಗೌಡಪ್ಪ ಪಾಟೀಲ್ ಸತತ 3ನೇ ಬಾರಿ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಗದೀಶ್ ಗೌಡಪ್ಪ ಪಾಟೀಲ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅತಿ ಹೆಚ್ಚು ಮತಗಳೊಂದಿಗೆ ಗೆಲುವನ್ನ ಸಾಧಿಸಿದ್ದಾರೆ. ಅದರಂತೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಲಗಮಣ್ಣ ಪಂಗಣ್ಣವರ್ ಬಹುಮತದಿಂದ ಆಯ್ಕೆಯಾಗಿದ್ದು ನೌಕರರ ಸಂಘದ ಖಜಾಂಚಿ ಸ್ಥಾನಕ್ಕೆ ಶ್ರವಣ್ ರಾಣವಗೋಳ್ ಆಯ್ಕೆಯಾಗಿದ್ದಾರೆ. ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಜಗದೀಶ್ ಗೌಡ ಪಾಟೀಲ್ ಇವರ ಗುಂಪು ಮತ್ತೆ ಸಂಘದ ಚುಕ್ಕಾಣಿ ಹಿಡಿದಿದೆ. ಅಂತರ್ಜಲ ಮಟ್ಟ ಹೆಚ್ಚಿಸಲು ವಿವಿಧ ಯೋಜನೆಗಳನ್ನು ರೂಪಿಸಬೇಕು. ಕೇವಲ ಮಳೆಗಾಲದ ಸಮಯದಲ್ಲಿ ಅಂತರ್ಜಲ ಮಟ್ಟದತ್ತ ಗಮನ ಹರಿಸದೆ ಅದೊಂದು ನಿರಂತರ ಪ್ರಕ್ರಿಯೆ ಆಗಬೇಕು. ಅಂದಾಗ ಮಾತ್ರ ಜಲ ಸಮಸ್ಯೆ ನಿವಾರಣೆ ಸಾಧ್ಯ ಎಂದು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿ ಗಿರೀಶ್ ಹೊಸೂರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಜಲಶಕ್ತಿ ಅಭಿಯಾನ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಅಂತರ್ಜಲ ಮಟ್ಟ ಹೆಚ್ಚಿಸಲು ಜಾಗೃತಿ ಮೂಡಿಸುವ ಕೆಲಸವಾಗಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆಯನ್ನದೇ ಕಾರ್ಯ ಮಾಡಬೇಕು. ನಮ್ಮ ಗುರಿ ಅಂತರ್ಜಲ ಮಟ್ಟ ಹೆಚ್ಚಿಸುವುದು ಆಗಿರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಗಿರೀಶ್ ಹೊಸೂರ್ ಅವರು ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ ಬಿ ಬೊಮ್ಮನಹಳ್ಳಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಬಿ ಬೂದೇಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. State and district level and block level, different officers are doing different works. Take a next slide. Local level, it has been requested that Nehru Yuva Kendra, NCC, NSS, those people, they should join this block level team. Similarly from, I hope your GDP and district education officers are here. Nehru Yuva Kendra is here, yeah. And NSS Scotland is also here. I think different dates have been designated for those
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಏಕಾದಶಿ ನಿಮಿತ್ತ ಅಪ್ಪ ಸಾಹೇಬ್ ವಿಠಲ್ ಮಂದಿರದಲ್ಲಿ ಏಕಾದಶಿನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಅರ್ಚಕರು, ಇದು ನಾಲ್ಕನೇ ವರ್ಷ ಮುಗಿಸಿ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇನ್ನು ಆ ದೇವರು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಸೇರಲಿ ಎಂದು ಅರ್ಚಕರಾದ ಕೃಷ್ಣ ಚಿಮ್ಮಲಗಿ ಈ ಸಮಯದಲ್ಲಿ ತಿಳಿಸಿದರು. ಏಕಾದಶಿ ನಿಮಿತ್ತ ಬೆಳಿಗ್ಗೆ 7 ಗಂಟೆಗೆ ಅಭಿಷೇಕ, ನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕಾಗಿ ಒಳಬಿಡಲಾಯಿತು. ಸುಮಾರು 10-15 ಸಾವಿರ ಜನ ಸೇರಿದ್ದರು. ದೇವರ ದರ್ಶನವಾಗಲು 1 ಗಂಟೆಯಿಂದ 2 ಗಂಟೆಯವರೆಗೆ ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆದರು. ಬಂದಂತ ಭಕ್ತರಿಗೆ 10,000 ಜನರಿಗೆ ಆಗುವಷ್ಟು ಅಲ್ಪಾಹಾರ ಮಾಡಿಸಿದ್ದರು. ಅಲ್ಪಾಹಾರದಲ್ಲಿ ಮಾಡಿಸಿದ ವಿಶೇಷ ತಿಂಡಿಗಳೆಂದರೆ ಶೇಂಗಾ, ಹುಸುಳಿ, ಸಾಬುದಾಣಿ ವಡ, ಬಾಳೆಹಣ್ಣು, ಖಜೂರಿ ಮುಂತಾದವುಗಳನ್ನು ಏರ್ಪಡಿಸಿದ್ದರು. ಇನ್ನು ಈ ಸಮಯದಲ್ಲಿ ಯುವಕರು ಸೇರಿ ಒಂದು ವಾರದಿಂದ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ದೇವಸ್ಥಾನದ ಸೇವೆಯಲ್ಲಿ ಇದ್ದ ಯುವಕರಾದ ವಿಠಲ್ ಬೇಳೂರ್, ಅಪ್ಪಸಾಬ್ ಮಾನೆ, ಬಾಬುರಾವ್ ಕದಂ, ಸಂಜಯ್ ಕದಂ, ಜಾವಿದ್ ಪಟೇಲ್ ಮುಂತಾದ ಯುವಕರು ಸೇರಿದ್ದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಗ್ಲೋಬಲ್ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆಗೆ ಸವಾಲಿಗೆ ಇದು ಒಂದು ಸವಾಲಾಗಿ ಪರಿಣಮಿಸಿದೆ. ನಗರದಲ್ಲಿ ಕೊಲೆಗಳು, ಸುಲಿಗೆಗಳು, ಮನೆ ಕಳ್ಳತನ ನಡೆಯುತ್ತಲೇ ಇವೆ. ಇದರಿಂದ ಜನರ ನೆಮ್ಮದಿ ಹಾಳಾಗುತ್ತಿದೆ, ಜೀವನ ಸಾಗಿಸುವುದು ದುರಸ್ತವಾಗಿದೆ, ಭಯದಿಂದ ಹೊರಗಡೆ ಓಡಾಡುವುದಂತಾಗಿದೆ. ರಾತ್ರಿ ಆದರಂತೂ ಸಾರ್ವಜನಿಕರು ರಸ್ತೆ ಮೇಲೆ ಓಡಾಡುವಂತಿಲ್ಲ. ಯಾವ ಕ್ಷಣದಲ್ಲಿ ಯಾರು ಸುಲಿಗೆ ಮಾಡುತ್ತಾರೆ ಎಂಬ ಆತಂಕ ಮನೆ ಮಾಡಿದೆ. ಅಪರಾಧ ನಿಯಂತ್ರಣ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಲ್ಲ, ಸಾರ್ವಜನಿಕರ ಜವಾಬ್ದಾರಿ ಕೂಡ ಹೌದು. ಈ ನಿಟ್ಟಿನಲ್ಲಿ ದಿನಾಂಕ 14/7/2019 ರವಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿ ನಗರದ ಆಜಾದ್ಪುರ್ ರಸ್ತೆಯಲ್ಲಿರುವ ಹಬೀಬ್ ಫಂಕ್ಷನ್ ಹಾಲ್ನಲ್ಲಿ ಅಪರಾಧ ನಿಯಂತ್ರಣ ಕುರಿತು ಒಂದು ಚಿಂತನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಸಜ್ಜಿದ್ ಅಲಿ ರಂಜೋಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗ್ಲೋಬಲ್ ಅಸೋಸಿಯೇಷನ್ ಮುಖಂಡರು ಗ್ಲೋಬಲ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಮಾಧ್ಯಮ ಅವರಿಗೆ ಸುಸ್ವಾಗತ ಕೋರುತ್ತೇವೆ. ಇಗತ್ತು ನಮ್ಮ ನಗರದಲ್ಲಿ ಬಹಳಷ್ಟು ಕೊಲೆಗಳು ಮತ್ತು ಸುಲಿಗಳು, ಮನೆ ಕಳ್ಳತನಗಳು ನಡೆಯುತ್ತಿವೆ. ಅದರ ಸಲುವಾಗಿ ಒಂದು ಸಭಾ ನಾವು ಹಬಿ ಫಂಕ್ಷನ್ ಹಾಲ್ ಆಜಾದ್ಪುರ್ ರೋಡಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಈ ಹೊತ್ತಿನ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.